ಸರ್ ಅಲ್ಲ ಕಳೆದ ಟೈಮ್ ಬಂದಿದ್ರಿ ನೀವು ಕರೆಯಲಾಗಿದೆ. ಇದು ಒಂದು ರೀತಿ ಇಲಾಖೆ ಸಂಪೂರ್ಣವಾಗಿ ಹರಾಸ್ಮೆಂಟ್ ನೀಡುವಂಥ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬದಲಾಗಿ ಹರಾಸ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿ ಪರಿವರ್ತನೆ ಆಗಿದೆ. ಬಹುಶಃ ನಾವು ಆಗಿಂದಾಗೇನೇ ಮಾಹಿತಿಗಳನ್ನು ಕೊಡ್ತಾನೇ ಇದ್ದೀವಿ, ಕೊಟ್ಟರೂ ಕೂಡ ಅವರಿಗೆ ಏನು ಬೇಕು ಏನು ಎಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ರಾಜಕೀಯ ಹಿನ್ನೆಲೆ ಇರಬೇಕು ಅಂಥೇಳಿ ನಾನು ಭಾವಿಸಿದ್ದೇನೆ. ಈಗೇನು ಮಾಹಿತಿ ಕೇಳಿದ್ದಾರೆ ಸರ್? ಇಲ್ಲ, ನೋಟಿಸ್ ಕೊಟ್ಟಿದ್ದಾರೆ ಬನ್ನಿ ಅಂತ ಬಂದಿದ್ದೀವಿ. ಸ್ಪೆಸಿಫಿಕ್ ಆಗಿ ಏನು ಮೆನ್ಷನ್ ಮಾಡಿಲ್ಲ. ಸೊ ಈಗ ಮತ್ತೆ ಬರಬೇಕು ಅಂತ ಹೇಳಿದ್ದಾರೆ ನನಗೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಪೂರ್ವವಾದಂಥ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಅವರು ಸಮಯವನ್ನು ಕೇಳಿದ್ದಾರೆ. ಸೊ ನಾನು ಅದನ್ನು ಮತ್ತೆ ಬಂದು ಏನು ಬೇಕು ಈ ಇಲಾಖೆ ಅಧಿಕಾರಿಗಳು ಏನು ಕೇಳ್ತಾರೆ ವಿಚಾರಣೆಗೆ ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಬಂದಿದ್ದೇನೆ. ಕೆಲವೆಲ್ಲ ಕೊಟ್ಟಿದ್ದೀವಿ, ಏಂತಿಕೆ ಅಂತ ಗೊತ್ತಿಲ್ಲ, ಹೋಗಿ ಬಂದ್ಮೇಲೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ತನಿಖಾ ಅಧಿಕಾರಿ ಬೇರೆಯವ್ರ ಹೆಸರು ಇದೆ ನೋಟಿಸ್ ನಲ್ಲಿ, ಬೇರೆಯವ್ರ ಹೆಸರು ಇದೆ, ಮೊದ್ಲಿದ್ದವರೇ ಬೇರೆ ಇದಾರೆ, ಈಗಿರೋರೆ ಬೇರೆ ಇದಾರೆ, ಏನು ಅಂತ ಗೊತ್ತಿಲ್ಲ, ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಸರ್, ಈಗ ಹೈಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಹಾಕಿದ್ರಲ್ಲ, ಅದರಲ್ಲಿ ಇಡಿ ಅವರು ಹೇಳಿದ್ರು ಸಮನ್ಸ್ ಕೊಡಲ್ಲ ಅಂತ. ಆಮೇಲೆ ಮಾತಾಡೋಣ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.